ಹಾಕಿ ಲೋಗೋ ಇರ್ತಾನೆ ಹೆಂಗ್ ಬೆಳೆ ನಮ್ಮಲ್ಲಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಠಪತಿಯವರ ಮಗನ ಇನ್ನೇ ದಿವಸ ಹತ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ತನಿಖೆಯನ್ನು ನಾನು ಈಗಾಗಲೇ ಪೊಲೀಸರಿಗೆ ಮಾತಾಡಿದ್ದೀನಿ, ಅಂದರೆ ಇನ್ನೂ ಸ್ಪಷ್ಟತೆ ಇಲ್ಲ, ಬಡಿಸ್ಕೊಂಡು ಬಿದ್ದಾರ ಅಂತ ಹೇಳುವಂಥದ್ದನ್ನು ಆಗ್ತಾ ಇದೆ. ಆದರೆ ಮಠಪತಿಯವರ ಪ್ರಕಾರ ನಿನ್ನೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಇದೊಂದು ನನ್ನ ಮಗನ ಮರ್ಡರ್ ಮಾಡ್ಯಾರ ಅನ್ನುವಂಥದ್ದನ್ನು ಮಠಪತಿಯವರು ನಿನ್ನೆ ದಿವಸ ಮತ್ತು ಇವತ್ತಿನ ದಿವಸ ಬಂದಿರತಕ್ಕಂಥ ಮಾಧ್ಯಮದಲ್ಲಿ ನಾನು ಈಗ ಮಾತಾಡೋದ ಪ್ರಕಾರ ನನ್ನ ಮಗನ ಮರ್ಡರ್ ಆಗಿದೆ ಅಂತಕ್ಕಂಥ ಮಾತನ್ನು ಅವ್ರ ತಂದೆಯವರು ಹೇಳಿದ್ದಾರೆ. ಹೀಗಾಗಿ ನಾನು ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದ್ದೇನೆ, ಅವರು ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಪೋಸ್ಟ್ಮಾರ್ಟಮ್ ನಾನು ಅದನ್ನ ಕೇಳಿದೆ, ಎಷ್ಟು ಕಡೆ ಗಾಯಗೆ ಭಾಳಾಗಿದ್ದಾರೆ ಅಂದರೆ ಕೇವಲ ಹಣೆಗೆ ಮಾತ್ರ ಒಂದು ಗಾಯ ಆಗಿದೆ ಅಂತಕ್ಕಂಥದ್ದನ್ನು ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದ್ರ ಬಂದ ತಕ್ಷಣ ಅದ್ರ ಬಗ್ಗೆ ಸತ್ಯಾಸತ್ಯತೆ ಏನನ್ನೋದು ಗೊತ್ತಾಗುತ್ತೆ. ಈ ರೀತಿಯಾದರೆ ಕೊಲೆ ಗಿಲೆ ಆಗಿತ್ತಂದರೆ ಅದನ್ನು ಪೊಲೀಸ್ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆ ಮಾಡಿ ಆ ರೀತಿಯಾಗಿತ್ತಂದರೆ ಯಾರ್ಯಾರು ಇದರಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಬಂಧಿಸುವಂತ ಹೇಳಿದ್ದಾರೆ. ಅವ್ರು 4 ಜನ ಬಂಧಿಸಿ ಅವ್ರು ಯಾರ್ಯಾರು ಸಸ್ಪೆಕ್ಟ್ ಹೇಳಿದ್ರೆ ಅವ್ರು ಬಂಧಿಸಿವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ರೀತಿಯಾದಂಥ ಘಟನೆಗಳು ನಡೀಬಾರ್ದು. ಯಾವಾಗಲೂ ಕೂಡ ಹುಬ್ಬಳ್ಳಿಯಲ್ಲಿ ಇದು ಸ್ವಲ್ಪ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಆ ರೀತಿ ಘಟನೆಗಳು ಆಗಬಾರ್ದು ಅಂತ ನಮ್ದು ಆಗ್ರಹ ಐತಿ. ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್.